ಹಾಯ್, ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ಇವತ್ತು ಬ್ಲಾಗ್ ಶೂಟ್ ಬಂದಾಗ ಈವ್ನಿಂಗ್ ಆಗಿತ್ತು. ಆ್ಯಂಡ್ ನಾನು ಈ ಬ್ಲಾಗ್ ಅಲ್ಲಿ ಯಾವ್ದ್ರ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ ಅಂತಂದ್ರೆ, ನಮ್ಮೂರಲ್ಲಿ ನಿನ್ನೆ ನೈಟ್ ಮುತ್ತಿನಮ್ಮ ದೇವ್ರದ್ದು ಜಾತ್ರೆ ಇತ್ತಲ್ವಾ, ಲಾಸ್ಟ್ ಮಂತ್. ಸೊ ಹಂಗಾಗಿ ಅವ್ರ ಅಕ್ಕ ಬ್ಯಾಡ್ರಳಮ್ಮ ದೇವ್ರನ್ನ ಕರ್ಕೊಂಡ್ ಬಂದಿರ್ತಾರಲ್ವಾ, ಸೊ ಆ ದೇವ್ರಗಳನ್ನ ಕರೆದಿಸ್ಕೊಡ್ಬೇಕಿತ್ತು. ಬಿಕಾಸ್ ನಾಳೆ ಬ್ಯಾಡ್ರಳಮ್ಮ ದೇವ್ರದ್ದು ಜಾತ್ರೆ ಇದೆ. ಹಂಗಾಗಿ ತಂಗಿಯಾಗಿ ಮುತ್ತಿನಮ್ಮ ಗ್ರ್ಯಾಂಡ್ ಆಗಿ ಹೊಸ್ಕೆ ಎಲ್ಲ ಮಾಡಿಬಿಟ್ಟು ದೇವ್ರುಗಳಿಗೆ ನಾಳೆ ಕಳಿಸ್ಕೊಡ್ತಾರೆ. ಸೊ ಹಂಗಾಗಿ ಆ ಬ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡು, ಆ್ಯಂಡ್ ನಿನ್ನೆ ನಮ್ಮ ಅಜ್ಜಿ, ಅವರ ತಂಗಿ ಆ್ಯಂಡ್ ಅವ್ರ ಮೊಮ್ಮಕ್ಕಳೆಲ್ಲ ಬಂದಿದ್ದು, ಅವರೆಲ್ಲ ಚವೆಲ್ಲ ಆಡ್ತಾ ಇದ್ರು. ಇವಾಗ ಹುಣಸಣ್ಣಿನ ಸೀಸನ್ ಅಲ್ವಾ, ಸೊ ಇನ್ನು ಸ್ಟಾರ್ಟ್ ಆಗುತ್ತೆ ಚವೆಲ್ಲ ಆಡೋದು ಸಮ್ಮರ್ ಟೈಮಲ್ಲಿ. ನಾನಂತೂ ಲಾಸ್ಟ್ ಇಯರ್ ಪ್ರೆಗ್ನೆಂಟಲ್ಲಿ ತುಂಬ ಸಲ ಆಗ್ಬಿಟ್ಟಿದ್ದೀನಿ, ಬೋರ್ ಆಗ್ತಿರುತ್ತಲ್ವಾ ನನ್ಗೂ. ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದೀನಿ. ನೋಡಿ, ಸಂಜೆ ಆಗ್ಬಿಟ್ಟಿತ್ತು. ಸೊ ನಮ್ಮ ಅಜ್ಜಿಯವರ ತಂಗಿಯವರು ನಂಗೂ ಅಜ್ಜಿ ಆಗ್ಬೇಕು, ಅವ್ರ ಮೊಮ್ಮಕ್ಳು ಎಲ್ಲರೂ ಸಹ ಚವೆ ಆಡ್ತಾ ಇದ್ರು ಸಂಜೆ ಹೊತ್ತು. ಇವತ್ತು ನಾನು ನಮ್ಮೂರಿಂದು ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ ಆ್ಯಂಡ್ ಯಾಕೆ ಯಾವ ರೀತಿ ಹೆಸರು ಬಂದಿದ್ದು ಆ್ಯಂಡ್ ಟೆಂಪಲ್ದಕ್ಕೆ ಯಾವ ರೀತಿ ದೇವ್ರಿಗೆ ಹೆಸರು ಬಂತು ಅಂತೆಲ್ಲನೂ ಹಾಕ್ತೀನಿ. ಬನ್ನಿ, ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನಮ್ಮೂರಲ್ಲಿ ದೇವ್ರಿಗೆ ಹೊಸ್ಕೆ ಮಾಡಿ ಕಳಿಸ್ತಾರೆ ಮುತ್ತಿನಮ್ಮ ಅಂತ, ನಮ್ಮೂರು ಗ್ರಾಮ ದೇವತೆ. ಆ ಒಂದು ಗ್ರಾಮ ದೇವತೆ ಅಕ್ಕ ಬಂದ್ಬಿಟ್ಟು ದೊಡ್ಡಮ್ಮ ಅಂತ. ಆ ಒಂದು ದೊಡ್ಡಮ್ಮ ದೇವ್ರನ್ನ ಏನ್ ನಾವು ಜಾತ್ರೆ ಟೈಮಲ್ಲಿ ಕರ್ಕೊಂಡ್ ಬಂದಿರ್ತೀವಿ, ಆ ಒಂದು ದೇವ್ರನ್ನ ನಾಳೆ ಜಾತ್ರೆ ಇದೆ ಅಮ್ಮನ ಬ್ಯಾಡ್ರಳ್ಳಿ ಅಂತ ಪಕ್ಕದ ಊರಲ್ಲಿ, ಅಲ್ಲಿಗೆ ಕಳಿಸ್ಕೊಡ್ಬೇಕಿತ್ತಲ್ವಾ. ಹಂಗಾಗಿ ನಾವು ಇದು ತವ್ರ ಮನೆ ಆಗಿರೋದ್ರಿಂದ, ನಮ್ಮ ಊರು ದೊಡ್ಡಮ್ಮಗೆ ತವ್ರ ಮನೆ ಆಗಿದೆ, ಸೊ ಹಂಗಾಗಿ ಹಂಗೆ ಕಳಿಸ್ಕೊಡ್ಬಾರ್ದು ಅಂತ ಹೊಸ್ಕೆ ಎಲ್ಲ ಮಾಡಿ ನೈಟ್ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಸಂಭ್ರಮದಿಂದ ಎಲ್ಲರೂ ಸಹ ದೇವ್ರುಗಳಿಗೆ ಹೊಸ್ಕೆ ಮಾಡಿ ಕಳಿಸ್ಕೊಡೋದು ಒಂದು ಪದ್ಧತಿ. ಸುಮಾರು ನಾನು ಕೇಳ್ದಂಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ, 50-60 ವರ್ಷದ ಹಿಂದೆಯಿಂದನೂ ಸಹ ಅದೇ ರೀತಿ ಮಾಡ್ಕೊಂಡ್ ಬಂದಿದ್ದಾರಂತೆ. ಬನ್ನಿ, ಇವಾಗ ನಮ್ಮೂರ್ಗೆ ಯಾಕೆ ಚೀಲನಾಯ್ಕನಹಳ್ಳಿ ಅಂತ ಹೆಸರು ಬಂತು ಅಂಡ್ ಮುತ್ತಿಯಮ್ಮ ಟೆಂಪಲ್ ದೇವ್ರದ್ದು ಸನ್ನಿಧಿಯಲ್ಲಿ ಯಾಕೆ ನೆಲೆಸ್ತು ದೇವ್ರು, ಆ ಒಂದು ಹೆಸರನ್ನ ಯಾಕಿಟ್ರು ಅಂತ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ಫಾರ್ಮೇಶನ್ ನ. ಸೊ ನಾನು ನಿಮ್ಗೆ ಈ ಒಂದು ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ. ಮೊದಲನೇದಾಗಿ, ನಮ್ಮನೆ ಪಕ್ಕದಲ್ಲೇನೆ ದೇವ್ರ ಮನೆ ಅಂತ ಇದೆ, ಸೊ ಅಲ್ಲೇನೆ ದೇವ್ರು ತೊಟ್ಟಿ ಅಮ್ಮ ಎಲ್ಲ ನೆಲೆಸಿರೋದು. ಹಂಗಾಗಿ ಫಸ್ಟ್ ಗದ್ಗೆ ಎಲ್ಲ ಮಾಡ್ಕೊಂಡು ದೇವ್ರನ್ನ, ಆಕ್ಚುಲಿ ನಾನು ಹೋಗೋ ಅಷ್ಟರಲ್ಲಿ ಕರ್ಕೊಂಡು ಹೋಗಿದ್ದು, ಕೆಳಗೆ ಬಾವಿ ಕಟ್ಟೆ ಇದೆ ನಮ್ಮೂರ ಅಂಗಳದಲ್ಲಿ, ಅಲ್ಲಿ ದೇವ್ರನ್ನೆಲ್ಲ ಕೂರಿಸಿ ಶಾಸ್ತ್ರ ಮಾಡ್ತಾರೆ. ಸೊ ಇಲ್ಲಿ ಮೊದಲು ಕಳಸಕ್ಕೆ ಎಲ್ಲಾನು ನೀಟಾಗಿ ಪೂಜೆ ಎಲ್ಲ ಹಾಕಿ 3 ಜನ ಮುತ್ತೈದೆಯರಿಗೆ ಕಂಕಣ ಎಲ್ಲ ಕಟ್ಟಿ, ಈಗ ನಾವು ಹೆಣ್ಮಕ್ಳಿಗೆ ಯಾವ ರೀತಿ ಎಲ್ಲ ಫಂಕ್ಷನ್ ಎಲ್ಲ ಮಾಡ್ತೀವಲ್ವ, ಸೊ ಅದೇ ರೀತಿ ಒಂದು ಕ್ರಮವಾಗಿ ದೇವ್ರುಗಳಿಗೂ ಸಹ ಹೊಸ್ಕೆ ಅಂತ ಮಾಡೋದು ಅಂತ ಪದ್ಧತಿ ಅಂತೆ. ಹಂಗಾಗಿ ಇವಾಗ ಮೊದಲನೇದಾಗಿ ಕಳಸಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ 3 ಜನ ಮುತ್ತೈದೆಯರು. ನಾನು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು ಅಂಡ್ ನಮ್ಮೂರಲ್ಲಿ 9 ಗಂಟೆ 9:30 ಮೇಲೇನೆ ಈ ಒಂದು ಶಾಸ್ತ್ರನ ನಡೆಸ್ಕೊಡ್ತಾರೆ. ತುಂಬಾ ಜನ ಸೇರಿರ್ತಾರೆ, ನೋಡೋಕೆ ಒಂಥರ ಖುಷಿ ಆಗುತ್ತೆ. ನಾನು ಹೋಗಿದ್ದೆ, ಪಾಪು ಹೆಂಗೋ ಸುಮ್ಮನೆ ಇದ್ದ, ಪಾಪು ಅಳ್ತಾ ಇದ್ರೆ ನಾನು ಹೋಗಕ್ ಆಗ್ತಾ ಇರ್ಲಿಲ್ಲ. ಈ ಒಂದು ವಿಡಿಯೋ ತುಂಬಾ ಮಿಸ್ ಆಗ್ತಾ ಇತ್ತು. ಒಂಥರ ಸಂಭ್ರಮ ಅಲ್ವಾ, ಏನೋ ಒಂಥರ ಖುಷಿ ಅನ್ಸುತ್ತೆ ಈ ರೀತಿ ಫಂಕ್ಷನ್ಗಳನ್ನೆಲ್ಲ ಮಾಡಿದಾಗ, ದೇವ್ರುಗಳ ಬಗ್ಗೆ ಭಕ್ತಿ ಒಂದು ಫಂಕ್ಷನ್ಗಳನ್ನ ಮಾಡೋದು ಅಂತಂದ್ರೆ ನನ್ಗೂ ತುಂಬಾ ಖುಷಿ. ನೋಡೋದಕ್ಕೆ ಎಷ್ಟು ಅದ್ದೂರಿಯಾಗಿರುತ್ತೆ ಅಂದ್ರೆ, ಬನ್ನಿ ಇವಾಗ ನೋಡ್ತಾ ಇದ್ದೀರಲ್ವಾ ಇದೇ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ತುಂಬಾ ಜನ ಬಂದು ಸೇರಿರ್ತಾರೆ ಹೆಣ್ಮಕ್ಳು ಅಂಡ್ ಗಂಡು ಮಕ್ಕಳು ಸಹ ಇರ್ತಾರೆ. ಒಂದು ಅದ್ದೂರಿಯಾಗಿ ಈ ಒಂದು ನಮ್ಮೂರಲ್ಲಿ ಸಂಭ್ರಮದಿಂದ ಹೊಸ್ಕೆಗಳನ್ನ ದೇವ್ರಿಗೆ ಮಾಡಿ ದೇವ್ರನ್ನ ಕಳಿಸ್ಕೊಡೋದು ಅಂತ. ಮೊದ್ಲು ನಾವು ಯಾವ ರೀತಿ ನಮ್ಮೂರಿಗೆ ಚೀಲನಾಯಕನಹಳ್ಳಿ ಅಂತ ಹೆಸರು ಬಂತು ಅಂತಂದ್ರೆ, ನಾಯಕರುಗಳು ಆಳ್ತಾ ಇದ್ರಂತೆ ನಮ್ಮೂರ್ನ, ಸೊ ಹಂಗಾಗಿ ಚೀಲನಾಯಕನಹಳ್ಳಿ ಅಂತ ಹೆಸರು ಬಂದಿದ್ದಂತೆ. ಅಂಡ್ ಮುತ್ತಿನಮ್ಮ ದೇವಿ ಒಂದು ದೇವಸ್ಥಾನ ಅಲ್ಲಿ ನೆಲೆಸಿರೋದಕ್ಕೆ ಕಾರಣ ಮುತ್ತನ್ನ ಮಾರ್ಕೊಂಡು ಬಂದಿದ್ರಂತೆ ಕೆಲವೊಬ್ರು. ಸೊ ಅವಾಗ ಒಂದೆರಡು ಮುತ್ತು ಅಲ್ಲೇ ಬಿಟ್ಟು ಹೋಗಿದ್ರಂತೆ, ಸೊ ಹಂಗಾಗಿ ಅಲ್ಲಿ ಮುತ್ತಿನಮ್ಮ ದೇವಿ ನೆಲೆಸಿದ್ದಾಳೆ ಅಂತ ಬಂದಿರೋದಂತೆ. ನಾನು ತುಂಬಾ ಹಿರಿಯರನ್ನ ಕೇಳಿ ತಿಳ್ಕೊಂಡಿದ್ದು ಆದ್ರಿಂದ ಮುತ್ತಿನಮ್ಮ ದೇವಿ ಅಂತ ಹೆಸರಿಟ್ಟಿರೋದು. ಕೇಳೋಕೆ ನಿಜವಾಗ್ಲು ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ, ಹಳೆ ಕಾಲದಲ್ಲಿ ಸ್ಟೋರಿಗಳನ್ನ ತುಂಬಾನೇ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ನನ್ಗೂನು. ನೋಡಿ, ಇಲ್ಲಿ ಎಲ್ಲಾ ಊರಿನವರು ಯಾವ್ದೇ ಊರಿಗೆ ಹೆಣ್ಮಕ್ಳನ್ನ ಕೊಟ್ಟಿರ್ಲಿ ನಮ್ಮೂರಿಂದ, ಅವರು ತವ್ರ ಮನೆಗೆ ಬಂದು ಅಂದ್ರೆ ನಮ್ಮ ಊರಲ್ಲಿ ಜಾತ್ರೆ ನಡೆಯುತ್ತಲ್ವಾ, ಅವಾಗ ಬಂದು ಗುಗ್ಗುಳ ಸೇವೆ ಅಂತ ಒಂದು ದೇವ್ರಿಗೆ ಸಲ್ಲಿಸ್ತಾರೆ. ಆ ಒಂದು ಸೇವೆನ ಸಲ್ಲಿಸೋದ್ರಿಂದ ಸುಖ ಶಾಂತಿ ನೆಮ್ಮದಿ ಕೊಡುತ್ತೆ ದೇವ್ರು ಅನ್ನೋದು ಒಂದು ನಂಬಿಕೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಕಡಲೆ ಬೆಲ್ಲ
ಎಲ್ಲದನ್ನು ಸಹ ಒಂದು ತಟ್ಟೆಗಳಿಗೆ ಹಾಕಿಟ್ಟಿ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಅಂತೆಲ್ಲಾನು ಇಡ್ತಾ ಇದ್ದಾರೆ. ಸೊ ಐನಾರು ಪೂಜೆ ಮಾಡ್ತಾ ಇದ್ದಾರೆ ದೇವ್ರಿಗೆ. ಮುತ್ತಿನಮ್ಮ ದೇವಿ ತಂಗಿ ಆಗ್ಬೇಕು, ಬ್ಯಾಡ್ರಳ್ಳಿ ಅಂತ ಇದೆ ನಮ್ಮೂರ ಪಕ್ಕದಲ್ಲಿ. ಸೊ ದೊಡ್ಡಮ್ಮ ಅಂಡ್ ಚಾಮುಂಡಮ್ಮ ಅನ್ನೋದು ದೇವ್ರು ಅಕ್ಕ ತಂಗೀರು. ಸೊ ಕರ್ಕೊಂಡ್ ಬಂದಿರ್ತಾರೆ. ಅಂದ್ರೆ ನಮ್ಮೂರಲ್ಲಿ ಫಸ್ಟ್ ಮುತ್ತಿನಮ್ಮ ಜಾತ್ರೆ ಆಗುತ್ತೆ, ನಂತರ ಬ್ಯಾಡ್ರಳ್ಳಿಯಲ್ಲಿ ಅಮ್ಮನ್ ಬ್ಯಾಡ್ರಳ್ಳಿ ಅಂತ ಏನ್ ಕರಿತೀವಿ ಆ ಒಂದು ಊರಲ್ಲಿ ಈ ದೇವ್ರದ್ದು ಅಕ್ಕ ಅವ್ರದ್ದು ಜಾತ್ರೆ ಆಗುತ್ತೆ. ಸೊ ಆ ಒಂದು ಜಾತ್ರೆ ಆಗೋ ತನಕನು ಸಹ ತಂಗಿ ಜೊತೆನೆ ಈ ಒಂದು ಅಕ್ಕಂದಿರು ಇರ್ತಾರೆ ನಮ್ಮೂರಲ್ಲಿ ಇಟ್ಕೊಂಡು ಅದ್ದೂರಿಯಾಗಿ. ನೆಕ್ಸ್ಟ್ ವಸ್ಕೆ ಎಲ್ಲ ಮಾಡಿ ನೆಕ್ಸ್ಟ್ ಕಳಿಸ್ಕೊಡೋದು ಅಂತ ಪದ್ಧತಿ. ಒಂದು ದೇವ್ರು ಬಂದ್ಬಿಟ್ಟು ಚಾಮುಂಡಮ್ಮ ಅಂತ, ಅದು ದೊಡ್ಡಮ್ಮ ಅವ್ರಿಗೆ ಸ್ನೇಹಿತೆ ಅಂತಂತೆ. ಸೊ ನಾನು ಅಲ್ಲಿ ಬಂದು ನೆಲೆಸ್ತೀನಿ ಅಂಡ್ ಯಾವುದೇ ಒಂದು ರೀತಿ ಜಗಳ ಇರ್ಲಿ, ನನ್ ಏನೇ ಒಂದು ಸಂದರ್ಭ ಇರ್ಲಿ, ನಾನು ನನ್ನ ತವ್ರ ಮನೆಗೆ ಒಂದ್ಸಲ ಹೋಗಿ ಬರ್ಲೇಬೇಕು ಅಂತ ಅಂತ ಹಠ ಮಾಡಿ ಒಂದು ಭಾಷೆ ತಗೊಂಡಿತ್ತಂತೆ. ಹಂಗಾಗಿ ವರ್ಷಕ್ಕೆ ಒಮ್ಮೆ ತನ್ನ ತವ್ರ ಮನೆಗೆ ಬಂದು ಹೋಗ್ತೆ ದೊಡ್ಡಮ್ಮ ಮತ್ತೆ ಚಾಮುಂಡಮ್ಮ. ತುಂಬಾ ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ. ನಮ್ಮ ಜಾತ್ರೆ ವ್ಲಾಗ್ ಅಲ್ಲಿ ನೋಡಿರ್ತೀರಾ ಅನ್ಕೊಳ್ತೀನಿ, ಎಷ್ಟು ನೀಟ್ ಆಗಿ ಅಡ್ಡೆನ ಮಾಡ್ಕೊಂಡು ಸಂಭ್ರಮದಿಂದ ಎಲ್ಲರನ್ನು ಹೆಗ್ಲು ಮೇಲೆ ಹೊತ್ಕೊಂಡು ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ ಅಂತ ನಾನು. ಅಂಡ್ ಜಾತ್ರೆ ಎರಡನೇ ದಿನದ್ದು ವ್ಲಾಗ್ ಹಾಕಕ್ ಆಗಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ನೆಕ್ಸ್ಟ್ ಆ ಒಂದು ವ್ಲಾಗ್ ನ ನಾನು ಆಡ್ ಮಾಡ್ತೀನಿ. ನೋಡಿ ಇಲ್ಲಿ ಚಿಗ್ನಿ ಟಮಟ ಅಂಡ್ ಬಾಳೆ ಹಣ್ಣು ಎಲ್ಲದನ್ನು ಸಹ ನೀಟಾಗಿ ದೇವ್ರ ಎಲ್ಲ ಇಟ್ಟು ಅಂಡ್ ದೇವ್ರಿಗೂನು ಸಹ ಕಂಕಣ ಎಲ್ಲ ಕಟ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡ್ತಾರೆ. ಮೊದ್ಲು ಕಳಸ ಎಲ್ಲ ಹೂಡಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ನಂತರ ದೇವ್ರುಗಳಿಗೆ ಎಲ್ಲ ಪೂಜೆ ಮಾಡ್ತಾರೆ. ಯಾವುದೇ ರೀತಿ ಹರಕೆಗಳನ್ನಾಗ್ಲಿ ಯಾರಾದ್ರೂ ಮಾಡ್ಕೊಂಡಿದ್ರೆ ಅವರು ಬಂದ್ಬಿಟ್ಟು ಸೀರೆ ಎಲ್ಲಾನು ಸಹ ಬಳೆಗಳನ್ನ ಎಲ್ಲಾನು ಮಡ್ಲಕ್ಕಿ ಎಲ್ಲಾನು ಸಹ ದೇವ್ರಿಗೆ ಬಂದು ಅರ್ಪಿಸ್ತಾರೆ. ಏನೋ ಒಂದು ನಂಬಿಕೆ ಅಲ್ವಾ, ದೇವ್ರ ಮೇಲೆ ಭಕ್ತಿ ಇಟ್ಟರೆ ನಿಜವಾಗ್ಲೂ ದೇವ್ರ ಭಕ್ತಿ ನಮ್ಮಲ್ಲಿ ಒಂದು ಮನಸ್ಥಿತಿಯಲ್ಲಿ ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿದ್ರೆ ದೇವ್ರು ಒಳ್ಳೆ ಮಾಡುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಎಲ್ರು ನೋಡಿ ತುಂಬಾನೇ ತುಂಬಾ ಈ ಟೈಮಲ್ಲಿ ಸೀರೆ ಬಳೆಗಳು ಎಲ್ಲಾನು ದೇವ್ರಿಗೆ ಅರ್ಪಿಸ್ತಾರೆ. ಏನಾದ್ರು ಹರಕೆ ಮಾಡ್ಕೊಂಡಿದ್ರೆ ಅಥವಾ ಹೊಸದಾಗಿ ಮದ್ವೆ ಆಗಿರೋ ಜೋಡಿಗಳ ಅವ್ರ ಮನೇಲಿ ಎಲ್ರು ಸಹ ಆ ರೀತಿ ಒಪ್ಸೋ ತರದ್ದು ಇದೆ ಪದ್ಧತಿ. ತುಂಬಾ ಚೆನ್ನಾಗಿ ಒಂಥರ ಖುಷಿ ಅನ್ನಿಸ್ತು ನನ್ಗುನು. ನಾನು ಪಾಪ ಮಲ್ಕೊಂಡ ಅನ್ನೋ ಕಾರಣಕ್ಕೆ ಹೋಗ್ ಬಂದೆ. ಅಂಡ್ ತುಂಬಾ ಪ್ರಸಾದ ಎಲ್ಲಾನು ನೈವೇದ್ಯಕ್ಕೆ ತಂದಿರ್ತಾರೆ. ತುಂಬಾ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ ನಮ್ಮೂರಲ್ಲಿ ಒಂದು ಕೊಡ್ತಾರೆ ಬಸ್ಕೆನ. ಅರೌಂಡ್ ಒಂದು 12 o'clock ಹತ್ರ ಆಗುತ್ತೆ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಎಲ್ರು ಸಹ ತುಂಬಾ ಖುಷಿಯಿಂದ ಮಡ್ಲಕ್ಕೆ ಎಲ್ಲ ತಗೊಂಡ್ಬಂದು ದೇವ್ರಿಗೆ ಅರ್ಪಿಸಿ ತುಂಬಾ ಒಂದು ಹಾಡ್ನೆಲ್ಲ ಹೇಳ್ತಾ ಇರ್ತಾರೆ. ಹಳೆ ಕಾಲದವ್ರು ಹಳೆ ಕಾಲದಲ್ಲಿ ಎಲ್ಲ ಹೇಳ್ತಾ ಇದ್ರಲ್ಲ, ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತು ಅಂತ. ನೋಡಿ ಎಷ್ಟು ನೀಟಾಗಿ ಸಿಂಗಾರ ಎಲ್ಲ ಮಾಡಿದ್ದಾರೆ ದೇವ್ರಿಗೆ ಅಂತ. ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಲ್ವಾ. ತುಂಬಾ ಚೆನ್ನಾಗಿ ಎಲ್ಲ ಒಂದು ಶಾಸ್ತ್ರಗಳನ್ನು ಮಾಡಿ ಕೊನೆಗೆ ದೇವ್ರನ್ನ ಮತ್ತೆ ದೇವ್ರ ಮನೆಯಲ್ಲಿ ಬಿಡ್ತಾರೆ. ಅದ್ರ ನೆಕ್ಸ್ಟ್ ಡೇನೆ ದೇವ್ರನ್ನ ಕಳಿಸ್ಕೊಡೋದು ಅಂತ. ಎಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ಕೊಟ್ಟಿರ್ತಾರೆ ಅಂತಂದ್ರೆ ಅಷ್ಟೇ ಒಂದು ಬೇಜಾರಾಗುತ್ತೆ ದೇವ್ರನ್ನ ಕಳಿಸ್ಕೊಡುವಾಗ ತಂಗಿ ನಮ್ಮ ದೇವತೆ ಮುತ್ತಿನಮ್ಮ ದೇವಿಗೆ. ಯಾಕೆ ಅಂದ್ರೆ ಜೊತೆಗೆ ಇರ್ತಾರೆ ಅದು 1 ತಿಂಗಳಾಗ್ಲಿ 15 ದಿನಗಳಾಗ್ಲಿ, ನೆಕ್ಸ್ಟ್ ಅಮ್ಮನ ಬೆಡ್ರಲ್ಲಿ ಜಾತ್ರೆ ನಡೆಯೋ ತನಕನು ಸಹ ಜೊತೆಗೆ ಇರ್ತಾರಲ್ವಾ. ಈಗ ನಮಗೆ ಯಾವ ರೀತಿ ನಮ್ಮ ಅಕ್ಕ ತಂಗಿರು ಅನ್ನೋದು ಒಂದು ಭಾವನೆ ಇರುತ್ತೆ, ಒಂದು ಖುಷಿ ಸಂತೋಷ ಇರುತ್ತೆ ಜೊತೆಗಿದ್ದಾಗ. ಅವ್ರು ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂತಂದಾಗ ನಮ್ಗೇನೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಅಲ್ವಾ. ಅದೇ ರೀತಿ ದೇವ್ರುಗಳಿಗೂ ಸಹ ಭಾವನೆಗಳು ಪ್ರೀತಿ ಇರುತ್ತೆ. ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಕಳಿಸ್ಕೊಡುವಾಗ ನಾನು ತುಂಬಾ ವರ್ಷಗಳಲ್ಲಿ ನೋಡಿದ್ದೀನಿ, ಹೋಗಕ್ಕೆ ಬಿಡ್ತಾ ಇರಲ್ಲ, ಹಿಂದೆ ಹಿಂದೆನೆ ಬರ್ತಾ ಇರುತ್ತೆ ದೇವ್ರು ಕರ್ಕೊಂಡು ಕಳ್ಸಕ್ ಇಷ್ಟ ಇಲ್ದಲೇನೆ. ಈಗ ಸ್ವಲ್ಪ ವರ್ಷಗಳ ಹಿಂದೆ ಅಮ್ಮನ ಬೆಡ್ರಳ್ಳಿಗೇನೆ ಮುತ್ತಿನಮ್ಮ ದೇವಿ ತಂಗಿನೂ ಹೋಗಿ ಕಳಿಸಿ ಕೊಟ್ಟು ವಾಪಸ್ ಬರ್ತಾ ಇತ್ತು. ಆದ್ರೆ ಇವಾಗ ಪ್ರೀತಿಯಿಂದ ತುಂಬಾ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಮಾಡಿಕೊಟ್ಟು ಹೋಗಿ ಬರೋದಕ್ಕೆ ಮತ್ತೆ ದೇವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಅನ್ಕೊಂಡು ಆ ದೇವ್ರು ಎಲ್ಲಿ ಸನ್ನಿಧಿ ಇದೆ ಅಲ್ಲೇನೆ ಹೋಗ್ಬಿಟ್ಟು ಅಲ್ಲಿ ತನಕ ಹೋಗಿ ಜೊತೆಗೆ ಅವರ ಅಕ್ಕನ ಕಳಿಸ್ಕೊಟ್ಟು ಬರುತ್ತೆ ಮುತ್ತಿನಮ್ಮ ದೇವಿ. ನೋಡಿ ತುಂಬಾ ಸೀರೆಗಳು ಬಂದಿತ್ತು, ಅದನ್ನೆಲ್ಲ ದೇವ್ರುಗಳಿಗೆ ಹಾಕ್ತಾ ಇದ್ದಾರೆ. ಯಾವ ದೇವ್ರಿಗೆ ಸೀರೆಗಳನ್ನ ತಂದಿರ್ತಾರೆ ಅದೇ ದೇವ್ರಿಗೆ ಅರ್ಪಿಸ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂದು ಸಂಭ್ರಮನ. ನೋಡಿ ಇಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಗುನು ಒಂಥರ ದೇವ್ರ ಮೇಲೆ ಒಂದು ದೇವ್ರ ಕಾರ್ಯಗಳು ಮಾಡೋದಕ್ಕೆ ಒಂಥರ ಖುಷಿ ಅಂತ ಅನ್ಸುತ್ತೆ. ವರ್ಷಕ್ಕೊಮ್ಮೆ ಅಕ್ಕ ಮತ್ತೆ ಅವರ ಸ್ನೇಹಿತೆ ಚಾಮುಂಡಮ್ಮ ಬರುತ್ತೆ ನಮ್ಮ ಊರಿಗೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಜಾತ್ರೆನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ನೋಡಿರ್ತೀರ ಈ ವರ್ಷ ಅಂತೂ ತುಂಬಾ ಜನ ಸೇರಿದ್ರು, ಅಂದ್ರೆ ಸ್ವಲ್ಪ ಲೇಟ್ ಆಗಿ ಜಾತ್ರೆ ಮಾಡಿದ್ರು.
ತುಂಬಾನೇ ತುಂಬಾ ಜನ ಸೇರಿದ್ರು. ಇವಾಗ ಮಕ್ಕಳಿಗೆ ಸ್ಕೂಲ್ಗೆಲ್ಲ ರಜಾ ಇತ್ತು, ತುಂಬಾ ನೆಂಟರು ಬಂದಿದ್ರು. ನಮ್ಮೂರಲ್ಲಿ ತುಂಬಾ ಒಂದು 500ಕ್ಕೂ ಹೆಚ್ಚು ಮನೆಗಳಿದೆ, ಹಂಗಾಗಿ ತುಂಬಾ ಜನ ಸೇರಿದ್ರು. ಅಂಡ್ ನೋಡಿ ದೇವ್ರಿಗೆ ಮಡ್ಲಕ್ಕಿ ಎಲ್ಲಾನು ಸಹ ಸೆಗ್ಗಿಗೆ ಎಲ್ಲ ಕಟ್ಟಿ ಇಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಎಷ್ಟು ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ ಭಕ್ತಿಯಿಂದ ಅಂತಂದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಯಾವ ರೀತಿ ನಮ್ಗೂನು ಆಸೆ ಇರುತ್ತೆ ಹೆಣ್ಮಕ್ಳಿಗೆ, ಅದೇ ರೀತಿ ದೇವ್ರುಗಳಿಗೂನು ಭಾವನೆಗಳು ಇರುತ್ತೆ ಅಲ್ವಾ. ನೋಡಿ ಚಿಗ್ನಿ ಟಮಟ ಎಲ್ಲ ಇಟ್ಟು ನೀಟಾಗಿ ಮಡ್ಲಕ್ಕಿ ಎಲ್ಲಾನು ಸಹ ಅರ್ಪಿಸ್ತಾ ಇದ್ದಾರೆ. ಅಂಡ್ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಕೋಸಂಬರಿ ಎಲ್ಲಾನು ಸಹ ಮಾಡ್ಕೊಂಡು ತಂದಿದ್ರು, ಮೊಸರನ್ನ ಎಲ್ಲಾನು. ನಂತರ ಈಗ ಮುತ್ತೈದೆಯರು ಕಳಸಕ್ಕೆಲ್ಲ ಪೂಜೆ ಮಾಡ್ತಾರೆ. ನೋಡಿ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಮೊದಲನೇದಾಗಿ ಕಳಸಗಳಿಗೆ ಎಲ್ಲಾನು ಸಹ ಹೊಂಬಾಳೆ ಹೂವು ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಶಾಸ್ತ್ರಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೂ ಮುಂದೆ ಎಲ್ಲ ಮಾಡೋದಕ್ಕೆ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ಊರುಗಳಲ್ಲೆಲ್ಲ ಮಾಡ್ತಾ ಇದ್ರೆ ದೇವರ ಕಾರ್ಯಗಳನ್ನ ಏನೋ ಒಂಥರ ಭಕ್ತಿ ದೇವರ ಮೇಲೆ ಜಾಸ್ತಿ ಆಗುತ್ತೆ. ನೋಡಿ ಎಲ್ಲರೂ ಸಹ ಬೆಳಗ್ತಾ ಇದ್ದಾರೆ ಊದುಬತ್ತಿನ ದೇವ್ರಿಗೆ. ನೋಡೋದಕ್ಕೆ ಒಂಥರ ನೆಮ್ಮದಿಯಾಗಿತ್ತು, ಅವತ್ತಿನ ದಿನ ತಂಪಾಗಿತ್ತು. ರಾತ್ರಿ ಹೊತ್ತು ಇಷ್ಟು ವಿಶಾಲವಾಗಿ ಆರಾಮಾಗಿ ಕೂತ್ಕೊಂಡು ಎಷ್ಟೋ ಜನ ಬಂದು ಸೇರಿದ್ರು, ನೋಡೋದಕ್ಕೆ ಖುಷಿ ಅನ್ಸುತ್ತೆ. ನೋಡಿ ದೇವ್ರುಗಳಿಗೆ ಆರತಿ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಅಂಡ್ ಯಾವ ರೀತಿ ನಮ್ಗೆ ಅಕ್ಕಿ ಕಾಳನ್ನೆಲ್ಲ ಹಾಕಿ ಇದ್ ಮಾಡ್ತಾರೆ ಅದೇ ರೀತಿ ಇದ್ ಮಾಡ್ತಾರೆ. ಸುನಿಲ್ ನೋಡಿ ನೈವೇದ್ಯನ ಮಾಡ್ತಾ ಇದ್ದಾರೆ. ಅಂಡ್ ಅರ್ಚಕರು ಬಂದ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ ಅಂತ ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ತುಂಬಾ ಅದ್ದೂರಿಯಾಗಿ ಈ ವರ್ಷನೂ ಸಹ ಹೊಸ್ಕೆನ ಪ್ರತಿ ವರ್ಷದಂತೆ ಮಾಡಿಕೊಟ್ವಿ. ಅಂಡ್ ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ಮಾಡಿದ್ರು, ಅದ್ರ ಜೊತೆಗೇನೆ ಮಂಡಕ್ಕಿಗೆ ಸ್ವಲ್ಪ ಬೆಲ್ಲ ಕಡಲೆ ಎಲ್ಲ ಸೇರಿಸಿ ಕೊಟ್ರು. ಅಂಡ್ ಟಮಟನು ಸಹ ಮಾಡಿದ್ರು. ನೋಡಿ ಎಷ್ಟು ಜನ ಸೇರಿದ್ರು ಅಂತ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮ ಮುಗಿದಾಗ 11:30 ಆಗಿತ್ತು. ತುಂಬಾ ಚೆನ್ನಾಗಿ ಆಯ್ತು ಫಂಕ್ಷನ್ ಎಲ್ಲಾನು. ಹೋಪ್ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂಡ್ ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ವ್ಲಾಗ್ ಅಲ್ಲಿ ಸಿಗ್ತಾ ಹೋಗ್ತೀನಿ ಅಂತ ಹೇಳ್ದಿಗು ಟೇಕ್ ಕೇರ್, ಬಾ ಬಾಯ್. ಕೊನೆಗೆ ಎಲ್ರು ಸೇರಿ ಹೆಣ್ಮಕ್ಳು ದೇವ್ರಿಗೆ ಒಂದು ಅಕ್ಕಿ ಕಾಳಲ್ಲಿ ಅಕ್ಷತೆ ಕಾಳನ್ನ ಹಾಕಿ ಒಂದು ಕಾರ್ಯಕ್ರಮನ ಮುಗಿಸ್ಕೊಟ್ವಿ. ತುಂಬಾ ಚೆನ್ನಾಗಿ ಆಯ್ತು. ಅಂಡ್ ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ದಿನ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.